ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ಈ ಉದಯಕಾಲ ವಾಕ್ಯ ಭಾಗವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ ನಾನು ಬಹಳ ಸಂತೋಷವುಳ್ಳವನಾಗಿದ್ದೀನಿ. ಪ್ರಿಯ ದೇವಜನರೇ, ಈ ದಿನದಲ್ಲಿ ದೇವರು ನಮಗೋಸ್ಕರ ಕೊಟ್ಟಂತ ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ, ಯೋಬನು ಬರೆದ ಪತ್ರಿಕೆ 12:13 ವಚನದಲ್ಲಿ ಆತನಲ್ಲಿ ಜ್ಞಾನವು ಶಕ್ತಿಯು ಉಂಟು, ಆಲೋಚನೆಯು ವಿವೇಕವು ಆತನವೇ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ದೇವರಲ್ಲಿ ಜ್ಞಾನವು ಶಕ್ತಿಯು ಉಂಟು, ಆಲೋಚನೆಯು ಆತನವೇ. ನಾವು ಪ್ರತಿನಿತ್ಯವೂ ಕೂಡ ಪ್ರಾರ್ಥನೆ ಮಾಡುವಾಗ ದೇವರ ಬಳಿ ವಿಜ್ಞಾಪಿಸಬೇಕು, ಅಪ್ಪ ಈ ದಿನದಲ್ಲಿ ನನಗೆ ನಿನ್ನ ಜ್ಞಾನ ಕೊಡುವಂಥವರಾಗ್ರಿ, ಅಪ್ಪ ಈ ದಿನದಲ್ಲಿ ನನಗೆ ನಿಮ್ಮ ಶಕ್ತಿ ಕೊಡುವಂಥವರಾಗ್ರಿ, ಅಪ್ಪ ಈ ದಿನದಲ್ಲಿ ನನಗೆ ನಿಮ್ಮ ಆಲೋಚನೆಯನ್ನು ನೀಡುವಂಥವರಾಗ್ರಿ ಅಂತ. ಯಾಕೆಂದರೆ ಅವರಲ್ಲಿ ಜ್ಞಾನ, ಶಕ್ತಿ, ಆಲೋಚನೆ ಈ ಮೂರು ಅವರ ಬಳಿಯಲ್ಲಿ ಇದೆ. ಹೀಗಿರುವಾಗ ಪ್ರತಿನಿತ್ಯವೂ ಕೂಡ ನಾವು ಪ್ರಾರ್ಥಿಸುವಂಥವರಾಗಬೇಕು. ಏಸಪ್ಪ ನಿನ್ನ ಜ್ಞಾನದಿಂದ ನನ್ನನ್ನು ಇವತ್ತು ಅಲ್ಲಿಯ ನಿನ್ನ ಜ್ಞಾನದಿಂದ ನನ್ನನ್ನು ಇವತ್ತು ನಡೆಸುವಂಥವರಾಗ್ರಿ, ನಿನ್ನ ಶಕ್ತಿಯಿಂದ ನನ್ನನ್ನು ನಡೆಸುವಂಥವರಾಗ್ರಿ, ನಿಮ್ಮ ಆಲೋಚನೆಯನ್ನು ನೀಡಿ ನನ್ನನ್ನು ನಡೆಸುವಂಥವರಾಗ್ರಿ ಅಂತ. ಆತನ ಜ್ಞಾನ, ಆತನ ಶಕ್ತಿ, ಆತನ ಆಲೋಚನೆ ಎಲ್ಲಿ ಉಂಟೋ ನಿಜವಾಗಿ ಆ ದಿನವೆಲ್ಲ ನಾವು ಸಮಾಧಾನದಿಂದ ಇರಬಹುದು, ಹೆಚ್ಚಿನದಾಗಿ ದೇವರಿಗೆ ಸಂತೋಷ ತರುವಂಥ ರೀತಿಯಲ್ಲಿ ನಾವು ನಡೆಯಬಹುದು. ಹೀಗಿರುವಾಗ ಪ್ರತಿನಿತ್ಯವೂ ಕೂಡ ನಾವು ದೇವರ ಬಳಿ ಪ್ರಾರ್ಥಿಸೋಣ, ಅಪ್ಪ ನಿನ್ನ ಜ್ಞಾನ ನನಗೆ ಕೊಡ್ರಿ ಅಂತ. ಅನೇಕ ಆವರ್ತಿ ನಮ್ಮ ಬಳಿ ಜ್ಞಾನ ಕಡಿಮೆ ಆಗುತ್ತೆ. ಹೌದು, ನಾವು ಅಜ್ಞಾನಿಗಳಾಗಿ ಏನೇನು ಕಾರ್ಯಗಳನ್ನು ಮಾಡ್ತೀವಿ, ಆದರೆ ದೇವರ ಬಳಿ ನಾವು ಜ್ಞಾನ ಕೇಳುವುದಾದರೆ ಓದುವುದರ ವಿಷಯದಲ್ಲಿ ಆಗಿರ್ಬೋದು, ಯಾವುದೊಂದು ವಿಷಯದಲ್ಲಿ ಆದರೂ ಕೂಡ ದೇವರ ಜ್ಞಾನ ನಾವು ಕೇಳುವುದಾದರೆ ನಿಜವಾಗಿ ನಮಗೂ ನಿಮಗೂ ಆತನು ಜ್ಞಾನವನ್ನು ಧಾರಾಳವಾಗಿ ಅನುಗ್ರಹಿಸುವಂಥ ದೇವರಾಗಿದ್ದಾರೆ. ಹೀಗಿರುವಾಗ ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ ನಿನ್ನ ಜ್ಞಾನ ನನಗೆ ನೀಡಿರಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪ್ರೀತಿ ಸ್ವರೂಪನಾದ ಯೇಸುವೆ, ಮೌನತನಾದ ತಂದೆ, ಅಪ್ಪ ಹೌದು ನಿನ್ನಲ್ಲಿ ಜ್ಞಾನ, ಶಕ್ತಿ, ಅಪ್ಪ ಆಲೋಚನೆ ಉಂಟು ಕರ್ತೇನೆ. ಅಪ್ಪ ಆಲೋಚನೆಯನ್ನು, ಆ ಶಕ್ತಿಯನ್ನು, ಆ ಜ್ಞಾನವನ್ನು ನಮಗೆ ದಯಪಾಲಿಸುವಂಥವರಾಗ್ರಿ. ಅಪ್ಪ ನಿನ್ನ ಕೃಪೆಯಿಂದ ನಾವು ಜೀವಿಸೋದಕ್ಕೆ ಸಹಾಯ ಮಾಡು. ಪ್ರತಿನಿತ್ಯವೂ ನಿನ್ನ ಜ್ಞಾನವೇ ನಮಗೆ ಸಹಾಯವಾಗಿರಲಿ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರನ್ನು ನೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.